ಇವರೆಲ್ಲ ಐದನೇ ಮದಕರಿ ನಾಯಕನ ಆಡಳಿತದಲ್ಲಿ ಗುಪ್ತಚರ ಮಾಹಿತಿ ನೀಡುತ್ತಿದ್ದ ಜನಾಂಗದವರು. ರಾಜರ ಆಳ್ವಿಕೆಯ ಕಾಲದ ನಂತರ ಇವರ ಪಾಡು ಹೇಳತೀರದಂತಾಗಿದೆ. ಇರಲು ಮನೆಯಿಲ್ಲದೆ ಜೀವನ ನಡೆಸಲು ದಶಕಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ದರೂ ಇವರಿಗೆ ಸೂರಿಲ್ಲ. ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳಿಗೆ ಇವರು ಜೀವಂತವಾಗಿ ಇದ್ದಾರೆ ಎನ್ನುವುದು ನೆನಪಿಗೆ ಬರುತ್ತೆ. ನೆಲಗುಡಿಸಿನಲ್ಲಿ ಜೀವನ ನಡೆಸುತ್ತಿರುವ ಈ ಜನರು ಪ್ರಾಣಿಗಳು ಕೂಡ ವಾಸಿಸಲು ಹಿಂದೆ ಮುಂದೆ ನೋಡುವ ಪ್ರದೇಶದಲ್ಲಿ ಬದುಕುತ್ತಿದ್ದಾರೆ. ದಾವಣಗೆರೆ ತಾಲೂಕು ಮಾಯಕೊಂಡ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಲ್ಕೆರೆ ಕ್ಯಾಂಪ್ ಬಳಿ 40 ವರ್ಷಗಳಿಂದ ವಾಸವಾಗಿದ್ದಾರೆ. ಕೊಳಕು ಪ್ರದೇಶದಲ್ಲೇ 100ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿದ್ದಾರೆ. ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕಿನ ಬಂಡಿ ಓಡಿಸುತ್ತಿದ್ದಾರೆ. ಕಲ್ಬಂಡಲ್ಲಿ 40 ವರ್ಷ ಹಿಂಗ ರೋಡ್ ಪಕ್ಕದಲ್ಲಿ ಗುಡ್ಲಾಕೊಂಡಿದ್ವಿ. ಅಲ್ಲಿ ನಮಗೇನು ಸೈಟ್ ಇಲ್ಲ, ಮನೆ ಇಲ್ಲ, ಓಟ್ಲಿ ಇಷ್ಟು ಓಟ್ ಹಾಕ್ಸ್ಕೊಂತಿದ್ರು ನಮ್ಮನ್ನ. ಅವ್ರು ಗೆಲ್ತಿದ್ರು ನಮಗೇನು, ಮತ್ತೆ ಓಟ್ ಹಾಕಿದ್ಮೇಲೆ ಓಟ್ ಹಾಕೋತಕ್ಕ ಮನೆಗಳು ಮಾಡಿಸ್ಕೊಡ್ತೀವಿ ಅಂತಿದ್ರು. ಓಟ್ ಹಾಕಿದ್ಮೇಲೆ ಅವ್ರ ಹೆಣ್ಣು ಮಕ್ಕಳು ಅವ್ರ ಜೀವನ ನೋಡ್ಕೊತಿದ್ರು ನಮ್ಮನ್ನ. ಮತ್ತೇನು ನಮ್ಮನ್ನ ಹಿಂಗೆ ಬರಿಗೈ ಮಾಡ್ತಿದ್ರು. ಅಲ್ಲಿ ಹಿಂಗೆ ಸ್ವಾಮಿ ನಾವು ಹಿಂಗೆ ಬಟ ಬೈಲಾಗ ಇದ್ದೀವಿ ಬಟ್ಟೆ ಗುಡಿಸ್ಲಲ್ಲಿ. ನಮ್ಮ ಪರಿಸ್ಥಿತಿ ಅಂದರೆ ಮಳೆ ಗಾಳಿ ಬಂದಾಗ ಏನು, ನಾವು ಹಿಂಗೆ ಕೂಲಿ ಪಾಲಿ ಮಾಡ್ಕೊಂಬಂದಾಗ ಮಕ್ಕಳು ಸಾಲಿ ಪಾಲಿಗೆ ಹೋಗಿ ಬಂದಾಗ ಗುಡ್ಲುಗಳಾಗೆಲ್ಲ ನೀರು ನುಗ್ಗಿ ಹಾವು ಬರೋವು ಯಾವೋ ಮಕ್ಕಳು ಮರಿ ಒಂದು ಇಬ್ಬರು ಮೂವರಿಗೆ ಹಾವು ಕೂಡ ಕಚ್ಚಿದ್ವು ಸ್ವಾಮಿ. ಅದರಲ್ಲಿ ಒಂದು 3 ವಾಸಿ ಆದರೂ ಒಬ್ಬರು ತೀರ್ಕೊಂಡೆ ಹೋದ್ರು. 3 ಮಕ್ಕಳು ತಂದೆ ಸಣ್ಣ ಸಣ್ಣ ಮಕ್ಕಳು, ಇನ್ನು 35 ವರ್ಷದ ವಯಸ್ಸು, ಈಗ 6 ತಿಂಗಳಾಯ್ತು ಅವ್ರು ತೀರ್ಕೊಂಡು. ಅವ್ರದ್ದು ಈ ಪರಿಸ್ಥಿತಿ ಸ್ವಾಮಿ, ನಮ್ದು ಹಿಂಗೆ ಆಗೋತು. ನಮ್ಮ ಜೀವನ ಹಿಂಗೆ ಬಟ್ಟೆ ಗುಡ್ಲಲ್ಲೇ ಮಾಸ ಮಾಡ್ಕೊಂತಲ್ಲೇ ಬರ್ತಾಯಿದ್ದೀವಿ. ಮಳೆ ಬಂದರೆ ಗಾಳಿ ಬಂದರೆ ಕಲ್ಲು ಹಾಕೊಂಡು ಕುಂತ್ಕೊಳೋದು, ಮಕ್ಕಳು ಕಲ್ಲು ಹಾಕೊಂಡು ಕುಂದಿಸೋದು, ನೀರೆಲ್ಲ ಒಡೆಯೋದು, ಅದ್ರಾಗೆ ಆಸೆ ಮನಗಿಸೋದು ಮಕ್ಕಳು ಮರಿ. ಇದು ಭಾರಿ ಬಂಡ ಜೀವನ ಆಗಿವತ್ತು. ಗಟ್ಟಿಯಾಗಿ ಮಳೆ ಗಾಳಿ ಬಂದರೆ ಒಲೆಗಳು ಹಚ್ಕೊಳಕ ಕಟ್ಟಿಗೆ ಒಲೆಗಳು ನಮ್ಮವು. ಕಟ್ಟಿಗೆ ನಾವು ಉರಿತಾ ಇಲ್ಲ, ಅಡುಗೆ ಮಾಡ್ಕೊಳಕ್ಕೆ ಕೂಡ ಎಷ್ಟೋ ಒಂದು ಮಾಸ ನಮಗೆ. ಅಷ್ಟಾಗಿ ದೀಪ ಇಲ್ಲ, ಮನೆಗಳಾಗ ಮುಂಬತ್ತಿ ಹಚ್ಕೊಂಡು ಎಷ್ಟೊತ್ತು ಗಾಳಿ ಮಳೆ ಮುಂಬತ್ತಿ ಉರಿತೈತೆ ಸರ್, 10 ನಿಮಿಷ ಉರಿತೈತೆ. ಆ ಕಡೆ ಕತ್ಲನೇ ನಮಗೆ. ನಮ್ಮ ಜೀವನ ಅಂದರೆ ಭಾರಿ ಬಂಡಾಟ ಆಗೋಗ್ಬಿಟ್ಟೈತೆ. ಈಗ ನಮಗೆ ಕ್ಯಾಶ್ ಇನ್ಕಮ್ ಆಗಿದ್ದಾವೆ, ಓಟ್ಲ್ ಇಷ್ಟ ಆಗಿದ್ದಾವೆ, ರೇಷನ್ ಕಾರ್ಡ್ ಆಗಿದ್ದಾವೆ, ರೇಷನ್ ಸಿಗ್ತೈತೆ, ಪ್ರತಿಯೊಂದು ಓಟ್ ಹಾಕ್ತಾ ಇದ್ದೀವಿ. ಈಗ ಇರೋಕ್ಕೊಂದು ಜಾಗ ಇಲ್ಲ, ಮನೆ ಇಲ್ಲ ನಮಗೆ. ಈಗ ಈ ಜೀವನ ಒಂದು ಮನೆ ಇಲ್ದ ಮೇಲೆ ಈ ಜೀವನ ಯಾಕ್ರಿ ಸ್ವಾಮಿ ನಮಗೆ? ಈಗ 40-50 ವರ್ಷ ಮಕ್ಕಳು ಮರಿ ಕಟ್ಕೊಂಡು ನಾವು ಬಟ್ಟೆ ಬೆಲೆಗೇಸಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಈ ಮಳೆ ಗಾಳಿ ಬಂದರೆ ಬಿಲ್ಡಿಂಗಿನೇ ಉರುಳಿ ಹೋಗ್ತಾವೆ. ಈ ಬಟ್ಟೆ ಗುಡ್ಲದಲ್ಲ ಯಾವ ಸಮಸ್ಯೆ ಸ್ವಾಮಿ? ಅಕಸ್ಮಾತ್ ಹೆಚ್ಚು ಗಾಳಿ ಬಂದಾಗ ಮಕ್ಕಳು ಮರಿ ಎಲ್ಲ ಅನಾಹುತ ಆಗೋ ಪರಿಸ್ಥಿತಿಗಳಿವೆ. ಹಿಂಗಾಗಿದೆ ಸ್ವಾಮಿ. ಅದ್ರ ಸಲುವಾಗಿ ನಿಮಗೆ ನಾವೇನು ಕೇಳ್ತಾ ಇಲ್ಲ, ಕೇಳಿ ಜಾಗ ಒಂದಿಷ್ಟು ಮನೆ ಮಾಡಿ, ನಿಮ್ಮ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀವಿ, ನಮಗಿಷ್ಟು ಮನೆ ಮಾಡಿಸ್ಕೊಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀವಿ ಸ್ವಾಮಿ. ಇನ್ನು ಈ ನಿರಾಶ್ರಿತರು ಎಸ್ಟಿ ಸಮುದಾಯಕ್ಕೆ ಸೇರಿದ್ದು ಮನೆಗಳನ್ನು ನಿರ್ಮಾಣ ಮಾಡಿಕೊಡಲು ಜನಪ್ರತಿನಿಧಿಗಳಿಗೆ ಸಾಕಷ್ಟು ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ. ಚುನಾವಣೆ ಬಂದರೆ ಸಾಕು, ಮತಕ್ಕಾಗಿ ಬರುವ ಜನಪ್ರತಿನಿಧಿಗಳು ಸೂರು ನೀಡುವ ಆಶ್ವಾಸನೆ ನೀಡುತ್ತಿದ್ದಾರೆಯೇ ಹೊರತು ಎಲೆಕ್ಷನ್ ಮುಗಿದ ಮೇಲೆ ಇತ್ತ ಯಾರೂ ಸುಳಿದಾಡುವುದು ಇಲ್ಲ. ಇವರಿಗೆಲ್ಲ ಹಕ್ಕುಪತ್ರ ನೀಡುವಂತೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. ಗ್ರಾಮ ಠಾಣೆಗೆ ಸಂಬಂಧಪಟ್ಟ ಜಾಗದಲ್ಲಿ ಊರಿ ಮರಮ ಜನಾಂಗದವರು ಸುಮಾರು ಒಂದು 30 ಬಟ್ಟೆಯಿಂದ ಗುಡಿಸಲಕ್ಕೆಂಡು 30 ವರ್ಷದಿಂದನೂ ವಾಸ ಮಾಡ್ತಿದ್ದಾರೆ. ಈ ವಿಚಾರವಾಗಿ ಇವರಿಗೆ ಜಾಗ ಕೊಡ್ರಿ, ಇವರಿಗೆ ವಸತಿ ಕೊಡ್ರಿ, ಮತ್ತು ಎಲ್ಲ ಸೌಕರ್ಯ ಕೊಡ್ರಿ ಅಂತಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು, ಡಿ ಸಿ, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಈ 10 ವರ್ಷದಿಂದ ನನಗೆ ಗೊತ್ತಿರೋಂಗೆ ಈಗ 10 ವರ್ಷದಿಂದ ಅಲ್ದಾಡ್ತಿದ್ದೀವಿ. ಇವರಿಗೆ ಯಾವುದೇ ಥರದ ಇಲ್ಲಿವರೆಗೆ ಸ್ಪಂದನೆ ಇಲ್ಲ, ಸ್ಪೆಷಲಿಟಿ ಸಿಕ್ಕಿಲ್ಲ. ಆಮೇಲೆ ಆರೋಗ್ಯ ಅನ್ನೋದು ಇವರಿಗೆ ಮರೀಚಿಕೆ ಆಗಿಬಿಟ್ಟಿದೆ. ಯಾವುದೇ ಥರದ ಆರೋಗ್ಯ ವಿಚಾರವಾಗಿ ಅಂತೂ ಸಾಂಕ್ರಾಮಿಕ ರೋಗದಲ್ಲಿ ವರ್ಷದಲ್ಲಿ 4-5 ಜನ ಸಾಯ್ತಿದ್ದಾರೆ ಇವರು ಈ ಕುಟುಂಬದಲ್ಲಿ. ಈ ವಿಚಾರದಾಗೆ ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳಿಗೆ ಮನವಿ ಮಾಡಿದೆ, ಯಾವುದೇ ಥರದ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ? ಈಗ ಒಂದು 40 ವರ್ಷ ಆಯ್ತು ಅವ್ರು ಇರೋಕ್ಕೆ. ನಮ್ಮ ಗಮನಕ್ಕೆ ಬಂದು 10 ವರ್ಷದಿಂದ ನಾವೇ ಕೆಡ್ಬಾಡ್ತಿದ್ವಿ ಇವ್ರನ್ನೆಲ್ಲ ಕಟ್ಕೊಂಡು. ಈ ವಿಚಾರವಾಗಿ ನಾವು ಯಾರ್ಯಾರಿಗೆ ಮನವಿ ಕೊಟ್ಟಿದ್ದೀವಿ ಅಂತೇಳಿ ನಮ್ಮ ಹತ್ರ ಎಲ್ಲ ದಾಖಲಾತಿ ಇದ್ದಾವೆ, ಅವನ್ನು ಬೇಕಾದ್ರೆ ನಿಮ್ಮ ಹತ್ರ ಕೊಡ್ತೀವಿ ನಾವು. ಅಂದರೆ ಎಷ್ಟು ಫ್ಯಾಮಿಲಿ ಇರ್ತಕ್ಕಂಥದ್ದು ಇಲ್ಲಿ? ಇಲ್ಲಿ 30 ಫ್ಯಾಮಿಲಿ, 30 ಮೇಲಿದೆ ಒಟ್ಟು. ಈಗ ಒಂದು 40 ಮೇಲಿದ್ದು ಈ ಸ್ಪೆಷಲಿಟಿ ಇಲ್ಲದಕ್ಕೆ ಅಲ್ಲಿ ಇಲ್ಲಿ ಇವರು ಊರಾಡ್ತಕ್ಕಂಥ ಜನ, ಹಂಗಾಗಿ ಅವ್ರು ಊರಾಡ್ಕೊಂತ ಇನ್ನೊಂದು 10 ಫ್ಯಾಮಿಲಿ ಹೋಗಿದ್ದಾವೆ. ಈಗ ಒಂದು 30 ಫ್ಯಾಮಿಲಿ ಇದ್ದಾವೆ. ಹಂಗಾಗಿ ಈ ವಿಚಾರವಾಗಿ ಭಾರಿ ಗಾಂಭೀರ್ಯವಾಗಿ ತಗೋಬೇಕಾಗಿರ್ತಕ್ಕಂಥ ವಿಚಾರ ಇದು. ಅಲ್ಲ, ತಹಸೀಲ್ದಾರ್ಗೆ ಅವರೆಲ್ಲ ಬಂದು, ತಹಸೀಲ್ದಾರ್ ಅವರು ಯಾರು ಮೊನ್ನೆ ಬಂದಿದ್ದಾರೆ, ಈಗ 10 ವರ್ಷದಲ್ಲಿ ಮೊನ್ನೆ ಬಂದಿದ್ದಾರೆ. ಡಿ ಸಿ ಕೇಳಕ್ಕೆ ಹೋದಾಗ ಡಿ ಸಿ ಅಲ್ಲಿಗೆಲ್ಲ ಬರೋಕ್ಕಾಗಲ್ರಿ ಅಂತಂತೇಳಿ ಉಡುಪ ಉತ್ತರ ಕೊಟ್ಟರು. ಇಂಥ ಇದು ಭಾರಿ ಸೀರಿಯಸ್ ತಗೋಬೇಕಾಗಿರ್ತಕ್ಕಂಥ ವಿಚಾರ. ಇಂಥ ವಿಚಾರನ ಏ ಅಲ್ಲಿಗೆಲ್ಲ ಬರೋಕ್ಕಾಗುತ್ತೇನ್ರಿ ಅಂತ ಅಂದರೆ, ಹಂಗಾದ್ರೆ ಎಲ್ಲಿಗೆ ಈ ಎಂ ಪಿ ಸಂಬಂಧಿಕರ ಮನೆಗೆ ನೀರು ನುಗ್ಗಿದೆ ಅಂತಂದ್ರೆ ತಕ್ಷಣನೇ ಬಂದಲ್ಲಿ ನೋಡೋಕ್ಕೆ ಅಧಿಕ ಇದೆ.
ಇಂಥ ಇಂಥ ನಿರ್ಗತಿಕರಿಗೆ ಈ ಮನೆ ಇಲ್ದಿರ್ತಕ್ಕಂಥವ್ರಿಗೆ ಇವರಿಗೆಲ್ಲ ಬಂದು ನೋಡಬೇಕು, ಇವ್ರಿಗೆ ಏನಾರು ನ್ಯಾಯ ಕೊಡಬೇಕು, ಸಾಮಾಜಿಕ ನ್ಯಾಯ ಅನ್ನೋದು ಅವ್ರಿಗಿಲ್ವ? ಆಮೇಲೆ ಈ ವಿಚಾರವಾಗಿ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆಯಲ್ಲಿ ನಾನು ಸಾಕಷ್ಟು ಸಲ ಮನವಿ ಮಾಡಿದ್ದೀವಿ, ಮನವಿನ ಲಿಖಿತವಾಗಿ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಯಾವುದೇ ಅಧಿಕಾರಿಗಳು ಇವ್ರ ಬಗ್ಗೆ ಗಮನ ತಗೊಂಡಿಲ್ಲ. ಈ ಮಾಧ್ಯಮದ ಮುಖಾಂತರನಾದರೂ ಅವರಿಗೆ ನ್ಯಾಯ ಸಿಗುತ್ತೆ, ಸಂಬಂಧಪಟ್ಟವರಿಗೆ ಇದನ್ನು ಎಚ್ಚರಿಸ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ನಿಮ್ಮ ಹತ್ರ ಈ ಒಂದು ಅಳಲನ್ನು ತೋಡ್ಕೊಂತಿದ್ದೀವಿ. ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಬೇಡ್ಕೊಂತೀವಿ. ಒಟ್ಟಿನಲ್ಲಿ 40 ವರ್ಷದಿಂದ ಇದೇ ಜಾಗದಲ್ಲಿ ಬದುಕು ನಡೆಸುತ್ತಿದ್ದರೂ ನೆಲೆಸಲು ಸರಿಯಾದ ಸೂರಿಲ್ಲದೆ ಜೀವನ ನಡೆಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇವರಿಗೆ ಸೂರಿನ ಜೊತೆಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು ಎನ್ನುವುದು ನಮ್ಮ ಕಳಕಳಿ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.